ಯಾಕಂದ್ರೆ ಮನಸ್ಸು ಆ ರೀತಿಯಾಗಿ ಹೇಳ್ತಾ ಇದೆ, ಯಾಕಂದ್ರೆ ನಿಮ್ಮ ಜೊತೆಯಾಗಿ ಬರಬೇಕು ಎಂಬುದಾಗಿ ಅಚಲವಂತಹ ನಿರ್ಧಾರವನ್ನು ಮಾಡಿದ್ದೇನೆ. ಸರ್ವ ಸಮರ್ಪಣಾ ಭಾವನದಿಂದ ನನ್ನನ್ನು ನಾನು ನಿಮಗೆ ಸಮರ್ಪಿಸಿಕೊಂಡಿದ್ದೇನೆ. ನಿಮ್ಮ ಜೊತೆಯಾಗಿ ಕರೆದುಕೊಂಡು ಹೋಗಬೇಕು. ಮನೆ ಮನೆ ಭಿಕ್ಷಾಟನೆ ಮಾಡುವವ, ನನ್ನ ಜೊತೆಯಲ್ಲಿ ನೀನು ಬರುವುದೇ. ಒಂದು ವೇಳೆ ಕೋಪಿಷ್ಟನಾದ ನಿನ್ನ ಗಂಡನಿಗೆ ಗೊತ್ತಾದ್ರೆ ಅದರೂ ನನ್ನ ನಿಮ್ಮ ಜೊತೆಯಾಗಿ ನಾನು ಬರ್ತೇನೆ. ಅರ್ಪಿಸಿಕೊಂಡಿದ್ದೇನೆ. ಹೌದೇ? ಹೌದು. ಈ ಮನೆಯಲ್ಲಿ ಪತಿವ್ರತೆಯರಾಗಿದ್ದವರು ಹೊರಗೆ ಹೀಗೆ ಕೆಲವೆಲ್ಲ ಹೇಳುವುದಕ್ಕೆ ಮಾತ್ರ ಕಾರ್ಯದಲ್ಲಿ ಮಾಡುವುದಕ್ಕೆ ಇರುವುದಿಲ್ಲ. ಸಮರ್ಪಣಾ ಭಾವದಿಂದ ನನ್ನ ಜೊತೆಯಲ್ಲಿ ಬರ್ತೀನಿ. ಹೌದು. ಏನಾದರೂ ಇದ್ರೆ ಖಂಡಿತವಾಗಿ ಖಂಡಿತ ಕರ್ಕೊಂಡು ಜೊತೆಗೆ ನಾನು ಹೋಗುವುದು ತಿರುಕ ಆಗಬಹುದು. ಚಂದ ಇದ್ದಾನೆ. ಹಣ ಬರಕ್ಕೆ ಅಲ್ಲ, ಈ ಕ್ಷಣಕ್ಕಿಂತ ಮೊದಲು ಹೇಳಿದ್ದೆ ಪತಿವೃತ ಧರ್ಮ ಮೀರಬಾರದು. ಗಂಡನೇ ಪತಿಯೇ ಪರಾತಾಯಿ. ಅದು ನನಗೆ ಅಲ್ಲ, ಅದು ನಿಮಗೆ. ನನಗೆ ಪಾಠ ಮಾಡಿದ್ದು ತಾನೆ. ಕೇಳಿಸಿಕೊಂಡವರು ನೀವು. ನೀನು ಪತಿವೃತ ಅಲ್ಲ, ನೀನು ಪತಿ ಪಡುತ್ತ ನೀನು ಮಾಡಿ ಎಲ್ಲ ಹೋಗುತ್ತೆ. ಅವರಿಗೆ ನಾನು ಹೇಳಿ ಮಾತಾಡೋದಿಲ್ಲ. ನಿನ್ನದು ಕೂಡ ಸ್ವಲ್ಪ ಇಲ್ಲಿ ನೀನು ಕೂಡ ಸರ್ವಿಸ್ ಮಾಡಲ್ಲ. ಅಂತೂ ನನ್ನ ಜೊತೆಯಲ್ಲಿ ಬರ್ತಿದ್ದಾನೆ.